ಮುಂದಿನ ಮುಂದಿನ ಕ್ಷೇತ್ರ ಜಯನಗರ ಜಯನಗರ ವಿಧಾನಸಭಾ ಕ್ಷೇತ್ರ ರಾಮಲಿಂಗಾರೆಡ್ಡಿ ಅವರ ಮಗಳು ಸೋಮ್ಯ ರೆಡ್ಡಿ ಇಲ್ಲಿ ಹಾಲಿ ಶಾಸಕಿ ಕಾಂಗ್ರೆಸ್ನಿಂದ ಬಿಜೆಪಿಯಿಂದ ಮಾಜಿ ಕಾರ್ಪೊರೇಟರು ಸಿ ಕೆ ರಾಮಮೂರ್ತಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಎನ್ಆರ್ ರಾಮೇಶ್ವರ ನೋಡ್ಬೇಕು ಯಾರು ಟಿಕೆಟ್ ಕೊಡ್ತಾರೆ ಅಂತ ಯಾರು ಟಿಕೆಟ್ ಕೊಟ್ಟರು ಬಿಜೆಪಿ ಪಕ್ಷವಾಗಿ ಕೆಲಸ ಮಾಡ್ತೀವಿ ಅಂತ ಇಬ್ರು ಹೇಳ್ತಿದ್ದಾರೆ ಒಂದ್ ರೀತಿ ಬಿಜೆಪಿ ಕ್ಷೇತ್ರ ಇದು ಮೊದಲಿಂದಲೂ ಕೂಡ ಸೊ ಮಿಡ್ಲಲ್ಲಿ ಬಿಜೆಪಿ ರೇ ಮಾಡ ಎಡವಟ್ಟಿಂದ ಸೋಮ್ಯ ರೆಡ್ಡಿ ಅವರು ಗೆದ್ರು ಹದಿನೆಂಟರಲ್ಲಿ ಈಗ ಮತ್ತೆ ಆ ಒಂದು ಕ್ಷೇತ್ರವನ್ನು ವಶಪಡಿಸ್ಕೊಳ್ತೀವಿ ಬಿಜೆಪಿಗಳು ಅಂತ ಈಗಾಗ್ಲೇ ಕ್ಯಾಂಪೇನ್ ಶುರು ವಿಜಯ್ ಕುಮಾರ್ ಅವರ ರಾಜಕಾಣಾ ಅಂತ ಸರ semplicಟಿ ಅವರ ಬದರ ಏನೋ ತೀರ್ಕಂಡ ಇದಾದಾಗ ಟಿಕೆಟ್ ಕೊಟ್ಟರು ಎರಡು ವರ್ಷದ ಸೌತ್ರ ಬಿಜೆಪಿ ಘಟಾನುಘಟಿ ನಾಯಕರು ಬಿಜೆಪಿ ಸೇರಳ್ಕೊಂಡು ತಿಂದು ಉಂಡು ತೇಗಿ ಸಾವಿರಾರು ಕೋಟಿ ನೂರಾರು ಕೋಟಿ ಆಸೆ ಮಾಡ್ಕೊಂಡಂತ ನಾಯಕರು ತಿರುಗಿ ನೋಡಾಡೋಣ ಅಂತ ಕರೆ ಪ್ರಚಾರ ಮಾಡಿದ ಕೆಲವೊಂದು ಬಂದಿತ್ತು ಫಿಕ್ಸ್ ಆಗಬಿಟ್ರು ಸೋ ಬಿಜೆಪಿಯನ್ನ ಸೋಲಿಕಾಣ ಬಿಜೆಪಿಗರೇ ಆಗ ಸೌಮ್ಯಾರೆಡ್ಡಿ ಒದ್ದಾಡಿ ಗುದ್ದಾಡಿ ಗೆದ್ದಿದ್ದು ಎರಡ್ ಸಾವಿರದ ಈಗ ಅಲ್ಲಿ ಸಿ ಕೆ ರಾಮ ಮೂರ್ತಿ ಅಥವಾ ಆರ್ ರಮೇಶ್ ಯಾರೇ ಕ್ಯಾಂಡಿಡೇಟ್ ಆಗಲಿ ಅಲ್ಲಿ ಯಾಕೆ ಇಲ್ಲಿ ಸಿ ಕೆ ರಾಮ ಮೂರ್ತಿ ಅವರು ಬ್ರಾಹ್ಮಣ ಸಮುದಾಯ ಬ್ರಾಹ್ಮಣ ಸಮುದಾಯದ ಹಾಗಾಗಿ ಸಿ ಕೆ ರಾಮ ಮೂರ್ತಿಗೆ ಟಿಕೆಟ್ ಚಾನ್ಸಸ್ ಬಹಳ ಜಾಸ್ತಿ ಇದೆ ಎರಡನೇದು ಇಲ್ಲಿ ರೆಡ್ಡಿ ಕೂಡ ಲಾಯರ್ ಅಡ್ವೊಕೇಟ್ ಟ್ರೈ ಮಾಡಿ ಅವರು ತಂದೆ ನಿಂತಿರು ಬಸಗುಡಿಯಲ್ಲಿ ಗೆದ್ದಿದ್ರು ಅವರು ಕೂಡ ರೆಡ್ಡಿ ಟ್ರೈ ಮಾಡ್ತಾರೆ ಬಟ್ ಟಿಕೆಟ್ ಸಾಧ್ಯತೆ ಹೆಚ್ಚಾಗಿ ಸಿ ಕೆ ರಾಮ ಮೂರ್ತಿ ಅವ್ರಿಂದ ಕಡೆ ಬಿಕಾಸ್ ಆಫ್ ಬ್ರಾಹ್ಮಣ ಸಮುದಾಯ ಇಲ್ಲಿ ಬಿಜೆಪಿ ಒಂದು ಪಾರ್ಟಿಯಾಗಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾಂಗ್ರೆಸ್ಗಿಂತ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ